ಹರಿಕೃಷ್ಣ ಇತ್ಯಾದರ ಸಂಸ್ಮರಣೆಯಲ್ಲಿ ಕೊಡತಕ್ಕಂಥ ಈ ಪ್ರದಾನ, ಅದಕ್ಕೆ ಅವರ ಸಹೋದರ ಜಯದೇವ ಐತಾಳರು ವೇದಿಕೆ ಬರುವ ವಿನಂತಿ ಮಾಡ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಈ ಸಂಸ್ಥೆಯ ಆರಂಭದಿಂದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಪ್ರಕಾಶ್ ರಾವ್ ದಯವಿಟ್ಟು ವೇದಿಕೆ ಬರಬೇಕು. ಪ್ರಕಾಶ್ ರಾವ್ ಅಂತ ಹೇಳಿದರೆ ಪ್ರಕಾಶ ಇದ್ದಾಗೆ, ಅವರ ಆಗಿನ ಪ್ರಕಾಶದಿಂದಾಗಿ ಇವತ್ತು ನಾವು ಪ್ರಕಾಶವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಯಕ್ಷಗಾನದ ಕಲೆಯಲ್ಲಿ ಬಹಳಷ್ಟು ಆಸಕ್ತಿಯಿಂದ ಯಕ್ಷಗಾನವನ್ನು ಐತಾಳರು ಎಷ್ಟು ಪ್ರೀತಿಸ್ತಿದ್ರು, ಹಾಗೆ ನಮ್ಮ ಪ್ರಕಾಶ ರಾವ್ ಸಹ ಬಹಳ ಪ್ರೀತಿಯಿಂದ ಆವಾಗಿಂದಲೇ ಪ್ರಕಾಶವನ್ನು ಬೀರುತ್ತಾ ಬಂದವರು. ಅಂತ ಪ್ರಕಾಶ ರಾವ್ ಸಹ ನಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮೊಂದಿಗೆ ನಿಂತುಕೊಂಡು ಈ ಅಭಿನಂದನಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ವಿನಂತಿ ಮಾಡ್ತಾ ಇದ್ದೀನಿ. ವೇದಿಕೆ ಪ್ರಸ್ತುತಪಡಿಸುತ್ತಿರುವಂತಹ ಎಲ್ಲ ಕಾರ್ಯಕ್ರಮ ಯುವ ವೇದಿಕೆ ಮಂಗಳೂರು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರವಾಗ್ತಾ ಇದೆ. ಆಸಕ್ತರು ಅದನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯುವ ವೇದಿಕೆಯಲ್ಲಿ ಆಯ್ಕೆಯರಾಗಿದ್ದಾರೆ ಎನ್ನುವಂತಹ ಹಿರಣ್ಯ ವೆಂಕಟೇಶ್ ಭಟ್ರ ಮಾತನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಇಂದಿನ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಶ್ರೀಧರ ಡಿ ಎಸ್, ನಿಮ್ಮ ಅಭಿಮಾನದ ಮಾತಿಗೆ ನಾವೆಲ್ಲ ಉತ್ಸುಕರಾಗಿದ್ದೇವೆ. ಕಲಾಮಾತೆಗೆ ವಂದಿಸಿ ನನ್ನೆರಡು ಮಾತುಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಷಾಢ ಶ್ರಾವ್ಯಕ್ಕೆ ಸಿದ್ಧರಾಗಿರುವಂತಹ ಎಲ್ಲ ಕಲಾಬಂಧುಗಳೇ, ಮುಂದೆ ವಾಮನ ಚರಿತ್ರೆಯ ಎಂಬ ಅದ್ಭುತವಾದಂತಹ ಆಷಾಢ ಶ್ರಾವ್ಯವಿದೆ. ಹಾಗಾಗಿ ಸ್ವಲ್ಪದರಲ್ಲಿ, ಯಾಕೆಂದರೆ ಗೌರವಕ್ಕೆ
ವಂದನೆ ಸಲ್ಲಿಸಬೇಕಾದ್ದು ಒಂದು ಕರ್ತವ್ಯ. ಆ ನೆಲೆಯಲ್ಲಿ ಯುವ ವೇದಿಕೆ ಮತ್ತು ಇದರ ಕಾರ್ಯಕರ್ತರು ಮತ್ತು ಇಲ್ಲಿ ಆಗುವ ಚಟುವಟಿಕೆಗಳ ಬಗ್ಗೆ ನಾನು ಈ ಕಾರ್ಯಕ್ರಮದ ಪ್ರಾರಂಭದಿಂದಷ್ಟೇ ಅಲ್ಲ, ಇಲ್ಲಿಂದ ಬಂದಾಗಿನಿಂದಲೂ ಬಹಳ ವಿಷಯಗಳನ್ನು ಕೇಳಿದೆ. ತುಂಬ ತುಂಬ ಸಂತೋಷದ ಸಮ್ಮಾನ. ಯಾಕೆಂದರೆ ಒಂದು ವಿಷಯ ನೆನಪಾಗ್ತದೆ ನನಗೆ, ನಮ್ಮಲ್ಲಿ ನಮ್ಮ ಕಿನ್ನಿಗೋಳಿ ಯಕ್ಷಲಹರಿಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾದಂಥ ತಾಳಮದ್ದಲೆ ಅರ್ಥಧಾರಿ ಸಿಮಂತೂರು ಸುಬ್ಬರಾಯರನ್ನು ನಾವೊಮ್ಮೆ ಸನ್ಮಾನಿಸಿತ್ತು. ಅವರು ವೇದಿಕೆಯಲ್ಲಿ ಒಂದು ಮಾತು ಹೇಳಿದರು, ಸಮ್ಮಾನ ಯಾವ ಸಂದರ್ಭದಲ್ಲಿ ಹೇಗಾಗ್ತದೆ ಎಂಬುದಲ್ಲ, ಯಾವ ಸಭೆಯಲ್ಲಿ ಸಮ್ಮಾನ ಆಯಿತು ಎಂಬುದು ಬಹಳ ದೊಡ್ಡ ಗೌರವ ಅಂತ ನನಗೆ ಆ ಭಾವ ಬರ್ತಾ ಇದೆ. ಏಕೆಂದರೆ ಅನೇಕರು ಈ ಕ್ಷೇತ್ರದ ಯಕ್ಷಗಾನದಲ್ಲಿಯೂ ಮತ್ತು ಇತರ ಕ್ಷೇತ್ರದಲ್ಲಿಯೂ ಹೆಸರಾಂತವರೆಲ್ಲ ನಮ್ಮ ಮುಂಭಾಗದಲ್ಲಿದ್ದೀರಿ. ವೇದಿಕೆಯಲ್ಲಿ ಉಮಾಕಾಂತ ಭಟ್ರಂತಹ ಹಿರಿಯ ವಿದ್ವಾಂಸರವರೊಟ್ಟಿಗೆ ಗೌರವಾರ್ಪಣೆ, ಇದೊಂದು ಬಹಳ ದೊಡ್ಡ ಸುಯೋಗ ನಾನು ಹೇಳ್ತೇನೆ. ಯಾಕೆಂದರೆ ಅವರನ್ನು ಬಹಳ ಅಭಿಮಾನದಿಂದ ನೋಡುವ ವ್ಯಕ್ತಿ ನಾನು, ಬಹಳ ಹಿಂದಿನಿಂದಲೂ, ಇವತ್ತಲ್ಲ. ಅವರ ತಂದೆಯವರ ಬಗ್ಗೆ ಕೇಳಿದ್ದೇನೆ, ಆದರೆ ನಾನು ಕಾಣಲಿಲ್ಲ ಅವರನ್ನು. ಆದರೆ ಉಮಾಕಾಂತ ಭಟ್ರನ್ನು ತುಂಬ ಬಾರಿ ನಮ್ಮ ತಾಳಮದ್ದಲಿಗೆ ಕರೆಸಿದ್ದೆವು, ಅವರೊಟ್ಟಿಗೆ ನಾನು ಅರ್ಥ ಹೇಳಿದ್ದೇನೆ ಉಡುಪಿಯಲ್ಲಿ ನಮ್ಮಲ್ಲಿ ಇತ್ಯಾದಿಗಳು. ಹಾಗಾಗಿ ಅವರೊಂದು ರೀತಿಯ ನಮ್ಮ ಸ್ನೇಹಿತರಂತೆ ಅನೇಕ ಬಾರಿ ಅವರಿಗೆ ಫೋನ್ ಮಾಡಿ ಅನೇಕ ಸಮಸ್ಯೆಗಳನ್ನು ನಾನು ಕೇಳಿಕೊಂಡದ್ದುಂಟು. ಅಂಥವರು ಇವತ್ತು ವಿದ್ಯಾವಾಚಸ್ಪತಿಗಳಾದರು ಎಂಬುದನ್ನು ಮೊನ್ನೆ ಕೇಳಿದಾಗ ತುಂಬ ಸಂತೋಷಪಟ್ಟಿದ್ದೆ. ಆದರೆ ಅವರೊಟ್ಟಿಗೆ ಇವತ್ತು ಗೌರವಾರ್ಪಣೆಯನ್ನು ಪಡೆಯುವಂಥ ಒಂದು ಸುಯೋಗ ಅಂತ ನಾನು ಇದನ್ನು ಭಾವಿಸ್ತೇನೆ. ಇದು ಹೀಗೆ ಅಯಾಚಿತವಾಗಿ ಸಿಕ್ಕೋದಿಲ್ಲ ಅಷ್ಟು ಪಕ್ಕನೆ ಅಂತಹದ್ದೊಂದು. ಜೊತೆಗೆ ಬಹುಕಾಲದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಾ ಮಂಗಳೂರಿನಲ್ಲಿ ಮನೆ ಮಾತಾಗಿರುವಂತಹ ಈ ನಿಮ್ಮ ಸಂಸ್ಥೆ ಅಥವಾ ಸಂಸ್ಥೆಗಳು ಮಾಡಿಕೊಂಡಂಥ ಚಟುವಟಿಕೆಗಳ ಬಗ್ಗೆ ನಾನಿವತ್ತು ಕೇಳಿ ಬಹಳ ಸಂತೋಷ ಆಯಿತು. ಯಾಕೆಂದರೆ ಇಂತಹ ಕಾರ್ಯಕ್ರಮಗಳು ಒಂದು ಬಗೆಯಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಒಂದು ಮಾತುಂಟು. ಬಹುಶಃ 20 ವರ್ಷಗಳಿಂದ ಈ ಆಷಾಢ ಶ್ರಾವ್ಯ ನಡೀತಾ ಇದೆ, 16-17 ವರ್ಷಗಳಿಂದ ತಾಳಮದ್ದಲೆಯೂ ನಡೀತಾ ಇದೆ. ಇದನ್ನು ನಡೆಸುವುದಷ್ಟು ಸುಲಭದ ವಿಷಯ ಅಲ್ಲ ಈಗಿನ ದಿನಮಾನದಲ್ಲಿ. ಯಾಕೆಂದರೆ ನಾನೇ ಗಮನಿಸಿದಂತೆ ತಾಳಮದ್ದಲೆಯಂತಹ ಒಂದು ಪ್ರಕಾರ ವಿಪರೀತವೆಂಬಂತೆ ಬಹಳ ಕಡಿಮೆ ಆಗ್ತಾ ಇದೆ. ಉಮಾಕಾಂತ ಭಟ್ರಿಗೆ ಆ ಬಗ್ಗೆ ತಿಳಿದಿರಬಹುದು. ಅವರ ಅದೇ ಸ್ವಲ್ಪ ಹಿರಿಯ ಕಲಾವಿದರ ತಾಳಮದ್ದಲೆಗಳು ನಡೀತಿದೆ, ಆದರೆ ತಾಳಮದ್ದಲೆ ಎರಡನೆಯ ಹಂತ ಇದೆಯಲ್ಲ ಅದು ಆಲ್ಮೋಸ್ಟ್ ಇಲ್ಲವಾಗಿದೆ. ಆ ಖೇದಕರವಾದಂಥ ವಿಷಯ ಇದೊಂದು ಇಲ್ಲವಾಗಿದೆ. ಯಾಕೆಂದರೆ ಇಲ್ಲಿ ವಾರದ ಕೂಟಗಳು ನಡೀತದೆ ಮತ್ತು ಹಿರಿಯರ ಕೂಟಗಳ ನಡುವಿನ ಒಂದು ಗ್ಯಾಪ್ ಇದೆಯಲ್ಲ, ಈ ಕೂಟ ಗಣನೀಯವಾಗಿ ಇಲ್ಲವೇ ಇಲ್ಲವೆಂಬಷ್ಟು ಆಗಿಬಿಟ್ಟಿದೆ. ಬಹಳ ಸಂತೋಷದ ವಿಷಯ ಏನೆಂದರೆ ಆ ಸ್ಥಳವನ್ನು ನಮ್ಮ ಮಹಿಳಾ ತಾಳಮದ್ದಲೆಗಳು ತುಂಬುತ್ತಿವೆ. ಅದು ಬಹಳ ವಿಶೇಷ. ಸ್ತ್ರೀಯರು ತಾಳಮದ್ದಲೆ ಕ್ಷೇತ್ರಕ್ಕೆ, ಬಯಲಾಟದ ಕ್ಷೇತ್ರಕ್ಕೆ ಬಂದದ್ದೊಂದು ಹೊಸ ವಿಧಾನ. ಇತ್ತೀಚಿನ ವಿದ್ಯಮಾನಗಳಲ್ಲಿ, ಯಕ್ಷಗಾನದ ವಿದ್ಯಮಾನಗಳಲ್ಲಿ ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಈ ನೆಲೆಯಲ್ಲಿ ತಾಳಮದ್ದಲೆಗೆ ಒಂದಿಷ್ಟು ಬೇಕಾಗುವ ಸಿದ್ಧತೆ, ಅದರ ಅಧ್ಯಯನ, ಮತ್ತು ಅದಕ್ಕೆ ಬೇಕಾಗುವ ಅವಕಾಶ, ಈ ಎಲ್ಲವೂ ಕೂಡ ಬಹಳ ಮುಖ್ಯವಾದ ವಿಷಯ. ಮತ್ತು ಅದಕ್ಕೆ ಅವಕಾಶ ಎಂಬುದು ಇವತ್ತು ಕಡಿಮೆಯಾದರೆ ಈ ಕಲೆಯೊಂದನ್ನು ಉಳಿಸುವುದು ಸ್ವಲ್ಪ ಕಷ್ಟವಾದೀತೋ ಎಂಬ ಒಂದು ಹೆದರಿಕೆಯೂ ನನಗುಂಟು. ಏನೂ ಇರಲಿ, ಈ ಕಾರ್ಯವನ್ನು ಮಾಡ್ತಾ ಈಗ ಅವರು ಕಲಾವಿದರಲ್ಲಿ ಗೌರವಿಸಿದಂತಹ ವ್ಯಕ್ತಿಗಳ ಸಾಲನ್ನು ಓದಿದರು ಬಲಿಪ್ಪರು, ಕೊಳ್ಳಿಯೂರು, ಉಮಾಕಾಂತ ಭಟ್ರು, ಈ ಹಿಂದೆ ಗೌರವಾನ್ವಿತರಾದಂತಹ ವ್ಯಕ್ತಿಗಳು, ಅವರ ಜೊತೆಗೆ ನನ್ನನ್ನು ಕೂರಿಸಿಬಿಟ್ಟಿದ್ದೀರಲ್ಲ ಎಂಬುದು ನನಗೆ ಹೆದರಿಕೆ ಹುಟ್ಟುವಷ್ಟು ಆತಂಕ ಇದೆ. ಯಾಕೆಂದರೆ ನಾವು ಅವ್ರ ಜೊತೆಗೆ ಇದ್ದರೂ ಪ್ರಶ್ನೆ ಅಲ್ಲ, ಅವರ ಸ್ಥಾನಮಾನ ಏನು, ಅವರ ಎತ್ತರ ಎಂಥದ್ದು, ಆ ಈ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆ ಎಷ್ಟು ದೊಡ್ಡದು ಅಂತ ನನಗೆ ಗೊತ್ತು. ಹೆಚ್ಚು ಹಾಗೆ ಕೇಳಿದರೆ ಇಲ್ಲಿದ್ದ ಬಹಳ ಜನರಿಗೆ ನಾನು ಯಾರು ಎಂಬ ಪರಿಚಯವೇ ಇವತ್ತು ಆದದ್ದಿರ್ಬೋದು ಬಹಳ ಜನರಿಗೆ. ಆದರೆ ನನಗೆ ಇಲ್ಲಿಯವರ ಪರಿಚಯ ಮೊದಲೇ ಇದೆ. ಶ್ರೀಯುತ ಆನಂದರಾಯರು ಆಗಾಗ ಫೋನ್ ಮಾಡ್ತಾ ಇರ್ತಾರೆ, ಹೆಚ್ಚು ಕಡಿಮೆ ವಾರಕ್ಕೊಂದು ಫೋನ್ ಮಾಡ್ತಾರೆ ನನಗೆ. ಅವರನ್ನು ನೋಡಿದ್ದು ನಾನು ಇವತ್ತು. ಆದರೆ ಸರ್ ತಾಳಮದ್ದಲೆ ಕೂಟ ಹೇಗಾಯಿತು, ಒಂದು ಯೂಟ್ಯೂಬಿಂದ ಕಳಿಸ್ತಾರೆ, ಲಿಂಕನ್ನು ಕಳಿಸ್ತಾರೆ ಅದನ್ನ. ಆಮೇಲೆ ಯಾವುದೋ ಒಂದು ಪ್ರಸಂಗ ಇಟ್ಟುಕೊಂಡು ಈ ಪ್ರಸಂಗ ಬರೆದ ಕವಿ ಯಾರು ಸರ್? ಯಾಕೆಂದರೆ ಆ ಕವಿ ಬಗ್ಗೆ ಸ್ವಲ್ಪ ನಾನು ಪರ್ಟಿಕ್ಯುಲರ್ ಆಗಿದ್ದು, ಯಕ್ಷಗಾನದ ಕವಿಗಳನ್ನು ಗುರುತಿಸಬೇಕು ಎಂಬುದು ಒಂದು 10-15 ವರ್ಷಗಳಿಂದ ನಾನು ಏಕಾಂಗಿಯಾಗಿ ನಡೀತಾ ಇರುವಂಥ ಒಂದು ಹೋರಾಟ. ಅದಕ್ಕೆ ಬಹಳ ಮಂದಿ ಸ್ಪಂದಿಸಿದವರಲ್ಲಿ ನಮ್ಮ ಆನಂದರಾಯರು ಕೂಡ ಒಬ್ಬರು. ಈಗ ಸುಮಾರೊಂದು 30-40% ಕಾರ್ಯಕ್ರಮಗಳಲ್ಲಿ ಯಕ್ಷಗಾನ ಕವಿಗಳನ್ನು ಗುರುತಿಸುವ ಒಂದು ವಿದ್ಯಮಾನ ಪ್ರಾರಂಭವಾಗಿದೆ ಎಂಬುದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅದು ಆಗಬೇಕು.
ನೋಡಿ, ಇವತ್ತು ವಾಮನ ಚರಿತ್ರೆ ಅಂತ ಹಾಕಿದ್ದಷ್ಟೇ ಅಲ್ಲ, ಅದರ ಕೆಳಗಡೆ ಕವಿ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ. ಯಾಕೆ ನಾವು ರನ್ನ, ಪಂಪ, ಪೊನ್ನ, ಕುಮಾರವ್ಯಾಸ ಮುಂತಾದವರನ್ನು ಗುರುತಿಸಿದಂತೆ ಅದೇ ಯೋಗ್ಯತೆ ಉಳ್ಳಂತಹ ಯಕ್ಷಗಾನ ಕವಿಗಳನ್ನು ಗುರುತಿಸಬಾರದು? ನಾವು ಯಕ್ಷವಾಹಿನಿ ಒಂದು ಸಂಸ್ಥೆ ನಡೀತಾ ಇದೆ ಬೆಂಗಳೂರಿನ ಮೂಲಕ, ತುಂಬ ಅದು ನಡೀತಾ ಇದೆ. ಅದರಲ್ಲಿ ಅನೇಕ ಮುಖಗಳಲ್ಲಿ ನಾವು ವಾರಕ್ಕೊಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಯಕ್ಷಗಾನ ಕವಿ ನಮನ, ಯಕ್ಷಗಾನ ಶೋಧ ಸಾರ ಮತ್ತು ಯಕ್ಷಗಾನ ಪ್ರಸಂಗ ಪ್ರತಿಯನ್ನು ಯಕ್ಷಗಾನೇತರರಾದ ಹಂಪ ನಾಗರಾಜೇ ಮಾತಾಡಿದ್ದಾರೆ ಒಂದು ದಿವಸ. ಅವರಿಗೊಂದು ಪ್ರಸಂಗ ಕೊಟ್ಟು ಒಂದು ತಿಂಗಳು ಮೊದಲು ಇದರ ಬಗ್ಗೆ, ಇದು ಈ ಕಾವ್ಯದ ಬಗ್ಗೆ ನೀವು ಮಾತಾಡಿ ಹೇಳಿದಾಗ ಅವರಿಗೆ ಅದ್ಭುತ ಕಂಡಿತದು. ಏನ್ರಿ ಇಷ್ಟು ಚೆನ್ನಾಗಿ ಬರೀತಾರ ಯಕ್ಷಗಾನದವರು ಅಂತ ಯಕ್ಷಗಾನದ ಹೊರಗಿನವರು ಕೇಳ್ತಾ ಇದ್ದಾರೆ. ಈಗಷ್ಟು ಮಾಡಿದ್ದೇವೆ ನಾವು. ಒಂದು ಖೇದದ ವಿಷಯ ಅಂದರೆ ಯಕ್ಷಗಾನದ ಕ್ಷೇತ್ರದ ಒಳಗಿರುವ ನಮ್ಮ ಸಾಹಿತಿಗಳು ಯಕ್ಷಗಾನ ನೋಡೋದಿಲ್ಲ, ಕೇಳೋದಿಲ್ಲ. ಕರಾವಳಿಯವರು ನಾನು ಹೇಳೋದು, ಬೇರೆಯವರಲ್ಲ. ಹೊರಗಿನವರು ನೋಡಲಿಲ್ಲ ಆದರೆ ಅಪರಾಧ ಅಲ್ಲ. ಕರಾವಳಿಯವರಿಗೆ ಯಕ್ಷಗಾನವನ್ನು ಕಾವ್ಯವಾಗಿ ಅಧ್ಯಯನ ಮಾಡಲಿಲ್ಲ ಎಂಬ ಒಂದು ಆತಂಕ ನನಗುಂಟು. ಇದು ಆಗಬೇಕಾದಂಥ ಒಂದು ಕೆಲಸ. ಆ ಕೆಲಸ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಮುಂತಾದವುಗಳನ್ನು ಸೇರಿಕೊಂಡು ಬಹಳ ಚೆನ್ನಾಗಿ ಅಲ್ಲಿ ನಡೀತಾ ಇದೆ. ಅದರೊಳಗೆ ನಾನು ಒಬ್ಬನಾಗಿದ್ದೇನೆ. ಯಕ್ಷಗಾನ ಪ್ರಸಂಗ ಕೋಶ ಸುಮಾರು 250-300 ಪ್ರಸಂಗಗಳು ಈಗ ನಿಮ್ಮ ಮೊಬೈಲ್ನಲ್ಲಿ ಸಿಗ್ತದೆ. 1600 ಪ್ರಸಂಗಗಳು ಅದೊಂದು ಆ್ಯಪ್ ಹಾಕ್ಕೊಂಡ್ರೆ, ಪ್ರಸಂಗ ಪ್ರತಿ ಸಂಗ್ರಹ ಅಂತ ಒಂದು ಆ್ಯಪ್ ಇದೆ, ಅದು ಹಾಕ್ಕೊಂಡ್ರೆ ಅದು ಎಸ್ ಇಟ್ ಇಸ್ ಹೇಗೆ ಕರೆಕ್ಷನ್ ಮಾಡಿದ್ದಲ್ಲ, ಹಸ್ತಪ್ರತಿಯೂ ಸಹಿತ ನಿಮ್ಗೆ ಯಾವ ಪ್ರಸಂಗ ಬೇಕು ಅಲ್ಲಿ ಹೊಡೆದ್ರೆ ಸಿಗ್ತದೆ. ಅದನ್ನು ದಯವಿಟ್ಟು ಹಾಕ್ಕೊಳ್ಳಿ. 1600 ಯಕ್ಷಗಾನ ಪ್ರಸಂಗಗಳು ನಿಮ್ಮ ಮೊಬೈಲ್ನಲ್ಲಿ, ನೀವು ಅದನ್ನು ತೆಗೆದು ನೋಡ್ಬೋದು. ಆ ಕೆಲಸ ಬಹಳ ದೊಡ್ಡ ಮಟ್ಟದಲ್ಲಿ, ಯಕ್ಷಗಾನ ಹಾಳಾಗೋದಿಲ್ಲ. ಯಾಕೆಂದರೆ ಯಕ್ಷಗಾನಕ್ಕೆ ದತ್ತ ವಿದ್ಯಾವಂತರು ತುಂಬ ಮಂದಿ ಬರ್ತಾ ಇದ್ದಾರೆ, ಆ ಕೆಲಸ ಮಾಡ್ತಾರೆ. ಈಗ ತೆಂಕು, ಬಡಗು, ಬಡಾಬಡಗು ಇತ್ಯಾದಿಗಳ ಪರಿಭೇದವೂ ಇಲ್ಲ. ಎಲ್ಲ ಕಡೆಯೂ ಎಲ್ಲರೂ ಎಲ್ಲ ಒಂದಾಗಿದ್ದಾರೆ. ಆ ದೃಷ್ಟಿಯಿಂದ ಯಕ್ಷಗಾನಕ್ಕೆ ಕೆಲಸ ನಡೀತಿದೆ. ನಿಮ್ಮ ಈ ಸಂಸ್ಥೆ ಯಕ್ಷಗಾನಕ್ಕಾಗಿ ಮಾಡ್ತಾ ಇರುವಂತಹ ಅನೇಕ ಕೆಲಸಗಳನ್ನು ನಾನು ಕೇಳಿದೆ, ನೋಡಿದೆ. ಮತ್ತು ಹಿಂದೆಯೂ, ಯಾಕೆಂದರೆ ಅನೇಕರು ಇಲ್ಲಿ ಸಿದ್ಧರಾದವರು ಹೇಗೆ ಪ್ರಸಿದ್ಧರಾದರು, ಈ ವಿಷಯಗಳು ಕೂಡ ಬಂತು. ತುಂಬ ಸಂತೋಷ. ಇದರಲ್ಲಿ ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕು. ಇಂತಹ ಕಾರ್ಯಕ್ರಮ ನಡೆಸುವಂತಹ ಉತ್ಸಾಹ ನಿಮಗೆ ಸದಾಕಾಲ ಬರಬೇಕು. ಯಾಕೆಂದರೆ ಪ್ರಶಸ್ತಿಗಳು, ಗೌರವ, ಅಭಿಮಾನವು ಇತ್ಯಾದಿಗಳೆಲ್ಲ ಇರುವಂಥದ್ದೇ, ಆದರೂ ಕೂಡ ಅದಕ್ಕೆ ಬೇಕಾಗುವಂಥ ಹಿನ್ನೆಲೆ, ಪ್ರೋತ್ಸಾಹ ಬಹಳ ಮುಖ್ಯವಾದ್ದು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ತಾಳಮದ್ದಲೆ ಕೇಳಲಿಕ್ಕಾಗಿ ನೀವು ಸೇರಿದ್ದೀರಿ ಎಂಬುದೇ ಒಂದು ಸಂತೋಷದ ವಿಷಯ. ಯಾಕೆಂದರೆ ಯಾವುದೇ ತಾಳಮದ್ದಲೆಗೆ ಹೋದಾಗಲೂ ನಮಗೆ ಕಾಣೋದು ಒಂದು 50, 25, 50, 30, 40 ಜನ ಎಂತಹ ದೊಡ್ಡ ಕಲಾವಿದರಿದ್ದರು. ನಾನೀಗ ಇದಕ್ಕೆ ಕಾರಣ ಒಂದು ಬೇರೆ ಉಂಟು. ನೀವು ಯೂಟ್ಯೂಬಿನ ಮೂಲಕವಾಗಿ ನೇರ ಪ್ರಸಾರ ಮಾಡಿಬಿಡ್ತೀರಿ, ಮನೆಯಲ್ಲೇ ಕೂತ್ಕೊಂಡು ನಾವು ಅಲ್ಲಿ ಹೋಗೋದು ಯಾಕೆ ಎಂಬುದು ಒಂದು ಕಾರಣ ಉಂಟಂತೆ. ಆದ್ದರಿಂದ ನಾನು ನೋಡಿದ್ದೇನೆ ಉಡುಪಿ ಕಲಾರಂಗದಲ್ಲಿ 300-400-500 ಜನ ಸೇರ್ತಾ ಇದ್ದರು, ಈಗ 30-40-45 ಜನ ಬರ್ತಾ ಇದ್ದಾರೆ. ಯಾಕೆಂದರೆ ಅದಕ್ಕೆ ಕಾರಣ ನೇರ ಪ್ರಸಾರವು ಒಂದು ಕಾರಣ ಅಂತ ನಾನು ಕೇಳಿದ್ದೇನೆ. ಏನೂ ಇರಲಿ, ಆಗಬೇಕು ಎಂಬ ಕಾರಣಕ್ಕಾಗಿ ನೀವೆಲ್ಲ ಬಂದಿದ್ದೀರಲ್ಲ, ಕಲೆಯ ಮೇಲಿನ ಅಭಿಮಾನದಿಂದ ಬಂದಿದ್ದೀರಲ್ಲ, ಅದಕ್ಕೋಸ್ಕರ ನಿಮ್ಮೆಲ್ಲರನ್ನು ನನ್ನ ಯಕ್ಷಗಾನದ ಪರವಾಗಿ ಅಭಿನಂದಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರನ್ನು ಗೌರವಿಸಿ ಈ ನನಗೆ ಈ ರೀತಿಯ ಗೌರವವನ್ನು ಕೊಟ್ಟದ್ದಕ್ಕೆ ತಲೆವಾಗಿ ಅದನ್ನು ಸ್ವೀಕರಿಸ್ತಾ ವಂದಿಸ್ತೇನೆ. ನಮಸ್ಕಾರ. ಯಕ್ಷಗಾನಂ ಗೆಲ್ಲಿ.